ನಮ್ಗೆ ಅನ್ಸೋ ಪ್ರಕಾರ ನೀವು ಗೆದ್ದಿದ್ದೀರಿ, ಇನ್ನು ನಾವು ತೆರೆ ಮೇಲೆ ನಿಮ್ಮನ್ನ ನೋಡ್ಬೇಕು ಹೆಂಗೆ ನಾಯಕನಾಗಿ ಆಯ್ತು. ಯಾಕಂದ್ರೆ ರೀಲ್ಸ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ತುಂಬಾ ಹತ್ತಿರ ಆಗಿದೆ. 100% ನಾವು ಸಿನಿಮಾನ ಥಿಯೇಟರ್ ನೋಡಿದ್ರೆ ಫುಲ್ ರೀಲ್ಸ್ ಇದೆ, ನಾವೆಲ್ಲೂ ಮೋಸ ಕೊಟ್ಟ ಪೈಸೆಗೆ ಲಾಸ್ ಇಲ್ಲ ಅಂತ ನಮ್ಗೆಲ್ರು ಕೂಡ ಅನ್ಸಿದೆ. ಟೀಸರ್ ಮತ್ತೆ ರೀಲ್ಸ್ ನೋಡ್ತಾ ಇದ್ರೆ ನಮ್ಮ ನಮ್ಮ ಮನೇಲಿರೋ ಒಬ್ಬ ಹುಡುಗನ ತರ ಚಿಕ್ಕಣ. ಎಲ್ಲೋ ನಾಯಕ ನಟ ಅಂತ ಅನ್ಸಲ್ಲ, ನಮ್ಮ ಮನೆ ಇಲ್ಲ ಒಬ್ಬ ಹುಡುಗ, ನಮ್ ಫ್ಯಾಮಿಲಿ ಹುಡುಗ ಅಂತ ಅನ್ಸುತ್ತೆ. ಸೊ ಆ ರೀತಿನಲ್ಲಿ 90% ಗೆದ್ದು ಬಿಟ್ಟಿದ್ದಾನೆ ಚಿಕ್ಕಪ್ಪ. ಹಾ, ಅದು ಏನಂದ್ರೆ ಇವರು ಅಲ್ಲಿ ಕರೆಕ್ಟಾಗಿ ಸೂಟ್ ಆಗುತ್ತೆ ಅದೊಂದು ಸಿಚುಯೇಷನ್ನು. ಆಮೇಲೆ ಈ ಇವ್ರ ನಮ್ಮ ಹೀರೋಯಿಂದು ಬಂದು ನಮ್ಮ ಸಿನಿಮಾದಲ್ಲಿ ಅವ್ರು ಇವ್ರ ಸಿನಿಮಾ ಹುಚ್ಚಿ ಒರಿಜಿನಲ್ ಆಗಿ ಒಂಥರ ಹುಚ್ಚಿ ತರಾನೆ ಮೀನ್ಸ್ ಅಂದ್ರೆ ಕ್ಯಾರೆಕ್ಟ್ರು ಆಕ್ಚುಲಿ ಕ್ಯಾರೆಕ್ಟ್ರು ಹುಚ್ಚಿ ತರಾನೆ ಅಲ್ಲ ಸಮರ್ಥಿಸ್ಕೊತಿಲ್ಲ ಕ್ಯಾರೆಕ್ಟರ್ ಹೇಳ್ತಿದ್ದೀನಿ ಆ ಥರನೇ. ಬಟ್ ಹಂಗಾಗಿ ಅವರು ಅದಕ್ಕೆ ಶಾರುಖ್ ಖಾನ್ ಅಂತೂ ಅನ್ನೋದು ನನ್ನ ಯಾವ ಆ್ಯಂಗಲಲ್ಲಿ ಶಾರುಖ್ ಖಾನು ಅಂತ ನನಗೂ ಗೊತ್ತಿಲ್ಲ. ಬಟ್ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಹೌದಾ ನಾನು ಶಾರುಖ್ ಖಾನ ಶಾರುಖ್ ಖಾನ ಏನು ಯಾವಾಗ ಏನು ನೀನು ಬಿದ್ದಾಗೋರು ಬಾ ಕಮಾನ್ ಅಂತ ಹಂಗೆ ಆ ಥರದ್ದು. ಹಂಗೆ ಇನ್ನೊಂದು ಸಿಚುವೇಶನಲ್ಲಿ ಅಲ್ಲಿ ಆ ದರ್ಶನ್ ಸರ್ದು ಹಾಕಿದ್ರೆ ಮಜಾ ಬರುತ್ತೆ. ಆಮೇಲೆ ಬಾ 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 ನಾರಡಿ ಅನ್ನೋದು ಆ ಸೀನ್ಗೆಲ್ಲ ಕರೆಕ್ಟು ಬಂದು ಬ್ಲೆಂಡ್ ಆಯಿತು. ಹಂಗಾಗಿ ಅಲ್ಲಿ ಆ್ಯಡ್ ಮಾಡಿದ್ವಿ. ನನಗೆ ಹೇಳ್ದೆ ನನ್ನ ಬಾಯಲ್ಲಿ ಹೇಳ್ದೆ ನಮ್ಗೆ ಅನ್ಸಿದ್ದ ಹೇಳ್ದೆ ಯಾಕಂದ್ರೆ ವೆಯ್ಟ್ ಮಾಡ್ತಾ ಇರೋದು ಹೌದು ಕೂಡ. ನೀವು ಈ ಒಂದು ಸಿನಿಮಾದ ಪಾತ್ರಧಾರಿ ಆಗಿ ನೀವು ಈ ಜನರಿಗೆ 26ಕ್ಕೆ ರಿಲೀಸ್ ಆಗ್ತಾ ಇದೆ, ಯಾಕೆ ನೋಡ್ಬೇಕು, ನಿಮ್ಗೆ ಏನ್ ಸಿಗುತ್ತೆ ಅಂತ ನಿಮ್ಮ ಮೂಲಕ ಜನರಿಗೆ ಹೇಳೋದಾದ್ರೆ. ಆಕ್ಚುಲಿ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೀನಿ. ಇವರೆಲ್ಲ ಒಂದ್ ರೌಂಡ್ ಸಿನಿಮಾ ನೋಡಿದ್ದಾರೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡಿದ್ದಾರೆ, ನಮ್ಮ ತಂದೆನೂ ಸಿನಿಮಾ ನೋಡಿದ್ದಾರೆ. ನಾನು ಶೂಟಿಂಗ್ ಅಲ್ಲಿ ಇದ್ದೆ ಅಂತ ನಾನು ಒಬ್ಬರು ನೋಡಕ್ಕಾಗಲಿಲ್ಲ, ಎಲ್ಲರೂ ನೋಡಿದ್ದಾರೆ. ಅವ್ರೆಲ್ಲ ಕೊಟ್ಟಿರೋ ರಿವ್ಯೂಸ್ ಶೂಟಿಂಗ್ ಮಾಡ್ಬೇಕು, ನಮಗೆ ಗೊತ್ತಾಗಲ್ಲ ಒಂದ್ ಫ್ಲೋರ್ ಶೂಟಿಂಗ್ ಮಾಡ್ತೀವಿ, ಬಟ್ ಅದ್ರ ಔಟ್ಪುಟ್ ಹೇಗ್ ಬಂದನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ, ನನಗೂ ಸಿಕ್ಕಾಪಟ್ಟೆ ಇದೆ. ನಮ್ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಕಾಮಿಡಿ, ಕಂಪ್ಲೀಟ್ ಫುಲ್ ಪ್ಯಾಕ್ ಕಾಮಿಡಿ ಅನ್ನೋ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ. ಹೌದು, ಇದು 2024 ನಿಮ್ ಲೈಫ್ ಅಲ್ಲಿ ಇರೋ ಟೆನ್ಷನ್ ಸ್ಟ್ರೆಸ್ ನ ಒಂದ್ 2 hours ಕಮ್ಮಿ ಮಾಡ್ಬಿಡುತ್ತೆ. ಆರಾಮಾಗಿ ನೀವು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಂದ್ ಸ್ವಲ್ಪ ಎಮೋಷನ್ಸ್ ಇದೆ, ಫನ್ ಇದೆ, ಎಲ್ಲ ಕಂಪ್ಲೀಟ್ ಪವರ್ ಪ್ಯಾಕ್ ಆಗಿರೋ ಒಂದು ಮುದ್ದಾಗಿರೋ ಕ್ಯೂಟ್ ಲವ್ ಸ್ಟೋರಿ ಕೂಡ ಇದೆ. ಸೊ ಎಲ್ಲ ನಿಮ್ ಫ್ಯಾಮಿಲಿ ಕುತ್ಕೊಂಡು ಪುಟ್ಟ ಮಗುವಿಂದ ವಯಸ್ಸಾದವ್ರು ಎಲ್ಲರೂ ಸೇರ್ಬಿಟ್ಟು ಸಿನಿಮಾನ ನೋಡ್ಬೋದು, ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ಒಳ್ಳೆ ಸಿನಿಮಾ. ನೀವು ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಕೊತೀರಾ, ದಯವಿಟ್ಟು ಜನವರಿ 26ಕ್ಕೆ ಸಿನಿಮಾ ನೋಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.